ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ವೀಕ್ಷಕರಿಗೆ. ಇವತ್ತಿನ ವಿಡಿಯೋದೊಳಗಡೆ ನಿಮ್ಗೆ ಫೋಟೋಶಾಪ್ ಬಗ್ಗೆ ಡೀಟೇಲ್ಸ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಫೋಟೋಶಾಪ್ ಮೊದಲನೇ ಕ್ಲಾಸ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಜನ ಕಾಮೆಂಟ್ಸ್ ಮಾಡಿದ್ರು, ಸರ್ ಬೇಸಿಕಲಿ ಹೇಳ್ಕೊಡಿ ಫೋಟೋಶಾಪ್ ಸ್ಟಾರ್ಟಿಂಗ್ ಇಂದ ಹೇಳ್ಕೊಡಿ ಅಂತೇಳಿ. ತುಂಬಾ ಜನರಿಗೆ ಅನುಕೂಲ ಆಗುವಂತ ಇವತ್ತಿನ ಈ ಕ್ಲಾಸ್ ಒಳಗೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಇವತ್ತೇ ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ, ಹಾಗಾದ್ರೆ ಏನ್ ಮಾಡ್ಬೇಕು? ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕನ್ ಗಂಟಿ ಬರ್ತದೆ, ಅದಕ್ಕೂ ಬಾರಿಸ್ಬಿಟ್ರಪ್ಪ ಅಂದ್ರೆ ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗ್ತದೆ, ನಿಮ್ ಫೋನ್ ಮೇಲೆ ಪಟಪಟ್ ನೋಟಿಫಿಕೇಶನ್ ಬರ್ತಿರ್ತಾವ. ನೀವು ಮನೆಯಲ್ಲಿ ಕುತ್ಕೊಂಡು ಅಡೋಬ್ ಫೋಟೋಶಾಪ್ 7.0 ಆಗಿರ್ಬೋದು, CS6 ಆಗಿರ್ಬೋದು, CS5 ಈ ತರ ಫೋಟೋಶಾಪ್ ವರ್ಷನ್ ಗಳ ಪೂರ್ತಿ ಟ್ಯೂಟೋರಿಯಲ್ಸ್ ಕ್ಲಾಸ್ ಅನ್ನ ನಿಮ್ ಮುಂದೆ ನಿಮ್ ಫೋನ್ ಒಳಗಡೆ ಬರ್ತಾನೆ ಇರುತ್ತೆ. ನೀವು ಮನೆಯಲ್ಲೇ ಕುತ್ಕೊಂಡು ಫೋಟೋಶಾಪ್ ಕಲಿಯುವಂತ ಅವಕಾಶ ನಾನು ಕೊಡ್ತಾ ಇದ್ದೀನಿ. ನೋಡೋಣ ಇವತ್ತು ಬೇಸಿಕ್ಲಿ ನಾವು ಸ್ಟಾರ್ಟಿಂಗ್ ಫೋಟೋಶಾಪ್ ಯಾವ ತರ ಕೆಲಸ ಮಾಡುತ್ತೆ ಮತ್ತೆ ಫೋಟೋಶಾಪ್ ಒಳಗೆ ನಾವು ಯಾವ ತರ ಕೆಲಸ ಮಾಡಬಹುದು ಅನ್ನೋದನ್ನ ಬೇಸಿಕ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡ್ಬೇಕು, ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬಾರ್ದು. ಪಟಕ್ನೆ ಲೈಕ್ ಬಟನ್ ಒತ್ತಿರಿ, ಒತ್ತಿಬಿಟ್ರೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ನಾನೇನ್ ಮಾಡ್ತಾ ಇದ್ದೀನಿ ಇವಾಗ, ಕಂಪ್ಯೂಟರ್ ಅಲ್ಲಿ ಸ್ಟಾರ್ಟಿಂಗ್ ಬಟನ್ ಅನ್ನೋದು ಕಾಣಿಸುತ್ತೆ, ತುಂಬಾ ಜನರಿಗೆ ಗೊತ್ತು. ಓಕೆ, ಈ ಸ್ಟಾರ್ಟ್ ಬಟನ್ ಮೇಲೆ ಹೋಗ್ಬಿಟ್ಟು ನಿಮ್ ಕಡೆ ಇರ್ತಕ್ಕಂಥ ಅಪ್ಲಿಕೇಶನ್ಸ್ ಗಳು ಇವೇನ್ ಕಾಣಿಸ್ತಿದ್ಯಲ್ಲ, ಇವಕ್ಕಿಷ್ಟು ನಾವೇನ್ ಕರಿತೀವಿ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಥವಾ ಸಾಫ್ಟ್ವೇರ್ ಅಂತ ಕೂಡ ಕರಿತೀವಿ. ಇದ್ರ ಒಳಗಡೆ ನನಗೆ ಏನ್ ಕೆಲಸ ಮಾಡಬೇಕಾಗಿದೆ, ಯಾವ್ದ್ರೊಳಗೆ ಕೆಲಸ ಮಾಡಬೇಕಾಗಿದೆ, ಫೋಟೋಶಾಪ್ ಒಳಗಡೆ. ಅದನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ಅಡೋಬ್ ಫೋಟೋಶಾಪ್ 7.0 ನ ತಗೋತಾ ಇದ್ದೀನಿ. ಓಕೆ, ತಗೊಳ್ಳಿ, ಓಪನ್ ಆಗುತ್ತೆ. ಓಪನ್ ಆಗ್ತಿದ್ದಂಗೆ ಈ ತರ ಒಂದು ವಿಂಡೋಸ್ ಕ್ರಿಯೇಟ್ ಆಗ್ಬಿಡತ್ತೆ, ಓಪನ್ ಆಗ್ತಾ ಇದೆ ನೋಡಬಹುದು ನೀವು. ಓಕೆ, ಓಪನ್ ಆಗ್ತಿದ್ದಾನೆ ಈ ತರ ನೋಡಬಹುದು. ಮೇಲ್ಗಡೆ ಬರ್ತಕ್ಕಂಥದಕ್ಕೆ ನಾವು ಏನಂತ ಹೇಳ್ತೀವಿ, ಈ ತರ ವಿಂಡೋಸ್ ಓಪನ್ ಆದಾಗ, ಪ್ರತಿಯೊಂದು ಸಾಫ್ಟ್ವೇರ್ ಓಪನ್ ಆದಾಗ ಇದೇ ತರ ವಿಂಡೋಸ್ ಓಪನ್ ಆಗುತ್ತೆ. ಫೋಟೋಶಾಪ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಹಲವಾರು ಸಾಫ್ಟ್ವೇರ್ ಗಳಾಗಿರ್ಬೋದು. ಅವಾಗ ನಾವು ಏನ್ ಹೇಳ್ತೀವಿ, ಇದು ಯಾವ ಸಾಫ್ಟ್ವೇರ್ ಇದೆಯಪ್ಪ ಅನ್ನೋದು ಗೊತ್ತಾಗಬೇಕಾಗಿತ್ತು ಅಂದ್ರೆ ಮೇಲ್ಗಡೆ ಇರುತ್ತೆ ಇಲ್ಲಿ ಟೈಟಲ್ ಬಾರ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಕೆಳಗಡೆ ಕಾಣೋದಕ್ಕೆ ಮೆನು ಬಾರ್ಸ್ ಅಂತ ನಾವು ಕರಿತೀವಿ. ಇದನ್ನ ಕ್ಯಾರೆಕ್ಟರ್ಸ್ ಇವನ್ ಬಿಡಿ, ಇಲ್ಲಿ ಇರುತ್ತೆ, ಸಬ್ ಟೈಮ್ ಇಲ್ಲಿ ಇರೋದಿಲ್ಲ, ಈ ತರ ಎಂಪ್ಟಿನು ಕೂಡ ಬರ್ಬೋದು ನಿಮ್ ಕಂಪ್ಯೂಟರ್ ಒಳಗಡೆ. ಈ ತರ ಬಂದಾಗ ಅದನ್ನೆಲ್ಲ ಆಕ್ಟಿವಿಟೀಸ್ ಬೇಕಲ್ಲ, ಅದಕ್ಕೋಸ್ಕರ ವಿಂಡೋಸ್ ಒಳಗೆ ಹೋಗಿ ಏನ್ ಮಾಡ್ಬೇಕು ನಾವು, ಇಲ್ಲಿಂದ ಲೇಯರ್ಸ್ ಅನ್ನೋದು ಸಿಗುತ್ತೆ. ಆ ಲೇಯರ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಏನ್ ಲೇಯರ್ ಕೆಲಸ ಮಾಡುತ್ತೆ, ಇದು ಯಾಕೆ ಇಂಪಾರ್ಟೆಂಟ್ ಅನ್ನೋದು ಹೇಳ್ಬಿಡ್ತೀನಿ. ಓಕೆ, ಈ ಕ್ಲಾಸ್ ನೀವು ಪರ್ಫೆಕ್ಟ್ ಆಗಿ ಪೂರ್ತಿ ನೋಡಿದ್ರಪ್ಪ ಅಂದ್ರೆ ಫೋಟೋಶಾಪ್ ಕಲ್ತು ಬಿಟ್ಟಂಗೆ ಗೊತ್ತಾಗ್ತದೆ. ಮುಂದೆ ಬರೋದೆಲ್ಲ ಎಡಿಟಿಂಗ್ ಕ್ಲಾಸಸ್ ಗಳು ಬರುತ್ತೆ, ಬಟ್ ಬೇಸಿಕ್ ಫೌಂಡೇಶನ್ ಏನಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಹಾಗೆ ಬೇರೆಯವ್ರಿಗೆ ಶೇರ್ ಮಾಡೋದನ್ನ ಮರಿಬಾರ್ದು. ದಯವಿಟ್ಟು ವಿಡಿಯೋನ ನೋಡಿದ ಕೂಡಲೇ ಇನ್ನು ನೀವು ನನ್ನ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತದೆ ಆಗ್ಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಮಾಡೋದು ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ನಿಮ್ ಫೋನ್ ಮೇಲೆ ಬರ್ತಾನೆ ಇರುತ್ತೆ, ಮನೆಯಲ್ಲಿ ಕುತ್ಕೊಂಡು ಕಂಪ್ಯೂಟರ್ ನೋಡ್ತಾನೆ ಇರಿ. ಓಕೆ, ನೋಡ ಈ ತರ ಓಪನ್ ಆದಾಗ ನಾವೇನ್ ಮಾಡ್ತೀವಿ, ಇಲ್ಲಿ ಇದನ್ನ ಏನ್ ಕರಿತೀವಪ್ಪ ಅಂದ್ರೆ ಟೂಲ್ ಬಾರ್ಸ್ ಅಂತ ಹೇಳ್ತೀವಿ. ಇದೇನ್ ಕಾಣಿಸ್ತಿದೆಯಲ್ಲ ಇದನ್ನ ಟೂಲ್ಸ್ ಬಾರ್ ಅಂತ ಕರಿತೀವಿ. ಮೇಲ್ಗಡೆ ಕಾಣಿಸ್ತಿದ್ದೆಲ್ಲ ಫೋಟೋಶಾಪ್, ಇದು ಮೆನು ಬಾರ್, ಇಲ್ಲೇನ್ ಕಾಣಿಸ್ತಿದೆ ಇದು ಆಪ್ಷನ್ಸ್ ಬಾರ್ ಅಂತ ನಾವು ಕರಿತೀವಿ. ಇದರ ಒಳಗಡೆ ನಾವು ಯಾವ ತರ ಕೆಲಸ ಮಾಡಬಹುದು ಅನ್ನೋದನ್ನ ಮೊದಲನೇ ಕ್ಲಾಸ್ ಒಳಗೆ ಏನ್ ಮಾಡೋದು, ಸಪೋಸ್ ಬೇಸಿಕ್ ಟೂಲ್ಸ್ ಗಳನ್ನ ಆಡ್ ಮಾಡ್ಕೊಂಡು ಕೆಲಸ ಮಾಡಿ ನೋಡೋಣ. ಓಕೆ, ಈ ಲೇಯರ್ಸ್ ಯಾವ ತರ ಯೂಸ್ ಆಗುತ್ತೆ ಅನ್ನೋದು ಲೇಯರ್ಸ್ ಬಗ್ಗೆ ಗೈಡೆನ್ಸ್ ಕೊಡ್ತೀನಿ ಇವತ್ತು. ಮೊದಲನೇದಾಗಿ ನನಗೆ ಏನಾದರೂ ಒಂದು ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಫಸ್ಟ್ ಫೈಲ್ ತಗೋಬೇಕು. ಓಕೆ, ಈ ಫೈಲ್ ಒಳಗೆ ಹೋಗಿ ಇಲ್ಲಿಂದ ನ್ಯೂ ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ, ಕಂಟ್ರೋಲ್ ಪ್ಲಸ್ ಎನ್ ಅನ್ನೋದು ಇರುತ್ತಲ್ಲ, ಇದು ಶಾರ್ಟ್ಕಟ್ ಕೀ. ಫೋಟೋಶಾಪ್ ಒಳಗಡೆ ನೀವು ಶಾರ್ಟ್ಕಟ್ ಕೀನ ಯೂಸ್ ಮಾಡಿಕೊಂಡು ಕರೆಕ್ಟ್ ಆಗಿ ನ್ಯೂ ಫೋಲ್ಡರ್ನ ಓಪನ್ ಮಾಡ್ಕೋಬಹುದು. ಈ ನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ತರ ಪೇಜ್ ಓಪನ್ ಆಗುತ್ತೆ ನಮಗೆ. ಓಕೆ, ಫಸ್ಟ್ ಏನ್ ಬರುತ್ತೆ, ಆ ಪೇಜ್ಗೆ ಒಂದು ಸೈಜ್ ಕೂಡ ಕೊಡಬಹುದು ನೀವು, ಗುರು 9x ಅಂತ ನಾನು ಕೊಡ್ತಾ ಇದ್ದೀನಿ. ಓಕೆ, ಗುರು 9x ಅಂತ ಕೊಡ್ತಾ ಇದ್ದೀನಿ. ಕೆಳಗಡೆ ಪ್ರೀಸೆಟ್ ಸೈಜ್ ಅಂದಾಗ ಪೇಜ್ ಸೈಜ್, ಇದು ಯಾವ ತರ ಪೇಜ್ ಸೈಜ್ ತಗೋಬಹುದು ನೀವು, ಈ ತರ ಬೇರೆ ಬೇರೆ ಪೇಜಸ್ ಗಳು ಇಲ್ಲಿ ಅವೈಲೇಬಲ್ ಇರುತ್ತೆ ನೋಡಬಹುದು. ನೋಡಿ ಈ ತರ A4 ಸೈಜ್, ಇವೆಲ್ಲ ಪೇಜಸ್ ಗಳು ತಗೊಂಡು ನೀವು ಕೆಲಸ ಮಾಡಿದ್ರೆ ಅಲ್ಲಿ ಪ್ರಿಂಟಿಂಗ್ ಫ್ರೆಶ್ ಅಂಗಡಿ ಏನಿರುತ್ತಲ್ಲ ಲ್ಯಾಬ್, ಅಲ್ಲಿ ಏನ್ ಮಾಡ್ಕೊಡ್ತಾರ, ಪ್ರಿಂಟ್ ತೆಗೆದುಕೊಡ್ತಾರೆ. ಸಪೋಸ್ ನೀವು ಇದರ ಒಳಗಡೆ ಇರ್ತಕ್ಕಂಥ ಸೈಜ್ ಅನ್ನ ಬಿಟ್ಟು ನಿಮ್ ಮನಸ್ಸಿಗೆ ಬಂದಿರೋ ಸೈಜ್ ಅನ್ನ ಆಡ್ ಮಾಡಿದ್ರೆ ಅಲ್ಲಿ ಪ್ರಿಂಟಿಂಗ್ ಫ್ರೆಶ್ ಒಳಗಡೆ ನೀವು ಮನಸ್ಸಿಗೆ ಬಂದಿರುವಂತ ಸೈಜ್ ಅವ್ರ ಕಡೆ ಇರೋದಿಲ್ಲ, ಹಾಗಿರೋದ್ರಿಂದ ಅವರು ಕೂಡ ಪ್ರಿಂಟ್ ಹಾಕಿ ಕೊಡೋದಿಲ್ಲ. ಹಾಗಿರೋದ್ರಿಂದ ದಯವಿಟ್ಟು ಸೈಜ್ ಅನ್ನ ಮೆನ್ಷನ್ ಮಾಡ್ಕೋಬೇಕು. ಯಾರಿಗಾದ್ರೂ ಬಟ್ಟೆ ಆಯ್ರಿ ತಗೊಂಡು ಹೋಗ್ತಾ ಇದ್ರಿ ಅಂದ್ರೆ ಅವ್ರ ಸೈಜ್ ನೋಡ್ಕೋತೀರಿ, ಎಷ್ಟು ಉದ್ದ ಪ್ಯಾಂಟ್ ಬರ್ತದೆ, ಎಷ್ಟು ಶರ್ಟ್ ಬರ್ತದೆ ಅಂತೇಳಿ ಕೇಳ್ಕೊಂಡು ತಗೊಂಡು ಹೋಗ್ತೀವಿ. ಹಾಗೆ ರೀತಿಯಾಗಿ ನಾವು ಯಾವುದೇ ಒಂದು ಫೋಟೋಸ್ ಅನ್ನ ರೆಡಿ ಮಾಡ್ಕೊಂಡು ಪ್ರಿಂಟ್ ತೆಗಿಬೇಕಾಗಿತ್ತು ಅಂದ್ರೆ ಸೈಜ್ ಅನ್ನ ಬಹಳ ಇಂಪಾರ್ಟೆಂಟ್ ತಿಳ್ಕೋಬೇಕು. ಯಾವ ತರ ಸೈಜ್ ಇರಬೇಕು ಅಂದ್ರೆ ನೀವು ಇದ್ರ ಒಳಗಡೆ ಇರ್ತಕ್ಕಂಥ ಸೈಜ್ ಅನ್ನ ತಗೊಂಡು ಡಿಸೈನ್ ಮಾಡ್ರಿ, ಪ್ರಿಂಟ್ ಹಾಕೊಡ್ತಾರೆ. ಓಕೆ, ಅದೇನು ಪ್ರಾಬ್ಲಮ್ ಇಲ್ಲ, ನಾನು 8x10 ತಗೋತೀನಿ ಅಥವಾ 4x6 ತಗೋತೀನಿ, 5x7 ತಗೋತೀನಿ, ಯಾವುದಾದ್ರು ಒಂದು ತಗೊಳ್ಳೋಣ. ನಾನು 5x7 ಅನ್ನು ತಗೊಂಡು ಏನ್ ಮಾಡ್ತಾ ಇದ್ದೀನಿ ಇವಾಗ, ರೆಜುಲೇಷನ್ ಅನ್ನೋದು ಬರುತ್ತೆ ಇಲ್ಲಿ, ಇಂಚ್ ಒಳಗಡೆ ಇರಬೇಕು 2 ಇಂಚ್, ಮತ್ತೆ ಇಲ್ಲಿನೂ ಕೂಡ ಇಂಚೆ ಇದೆ ನೋಡಿ. ನೆಕ್ಸ್ಟ್ ಕೆಳಗಡೆ ರೆಜುಲೇಷನ್ ಅನ್ನೋದು ಏನ್ ಕೆಲಸ ಮಾಡುತ್ತೆಪ್ಪ ಅಂದ್ರೆ ಇನ್ಕ್ರೀಸ್ ಆಫ್ ದ ಇಮೇಜ್ ಕ್ವಾಲಿಟಿ. ನೀವು ರೆಜುಲೇಷನ್ ಎಷ್ಟು ಕಡಿಮೆ, 72 ಇಟ್ಟು ಕೆಲಸ ಮಾಡಿದ್ರೆ ಏನಾಗ್ತದೆ, ರೆಜುಲೇಷನ್ ಬಹಳ ಕಡಿಮೆ, ಕಂಪ್ಯೂಟರ್ ಕೂಡ ಬಹಳ ಸ್ಪೀಡ್ ಆಗಿ ಕೆಲಸ ಮಾಡುತ್ತೆ, ಮತ್ತೆ ವೆರಿ ರಿಲೇಬಲ್ ಇರುತ್ತೆ, ಬಹಳ ಚಂದ ಸಮಾಧಾನದಿಂದ ಮಾಡ್ತಿರತ್ತೆ, ಯಾವುದೇ ರೀತಿಯಿಂದ ಸ್ಟ್ರಕ್ ಆಗ್ತಾ ಇರೋದಿಲ್ಲ. ಸಪೋಸ್ ನಿಮ್ ಕಂಪ್ಯೂಟರ್ ಒಳಗಡೆ ನೀವು ಮ್ಯಾಕ್ಸಿಮಮ್ 300 ಇಟ್ರಪ್ಪ ಅಂದ್ರೆ ಏನಾಗ್ತದೆ, ಕಂಪ್ಯೂಟರ್ ಪೂರ್ತಿ HD ಒಳಗಡೆ ಕೆಲಸ ಮಾಡ್ತಾ ಇರತ್ತೆ, ಮತ್ತೆ ಕಂಪ್ಯೂಟರ್ ಸಮ್ ಟೈಮ್ ಸ್ಲೋ ಆಗೋ ಚಾನ್ಸಸ್ ಕೂಡ ಇದ್ದಿರುತ್ತೆ. ಹಾಗಿರೋದ್ರಿಂದ ನೀವು ಮ್ಯಾಕ್ಸಿಮಮ್
ತಿಳಿತಾ ಇದೆಯಾ? ಓಕೆ, ನಾನು 300 ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಕೆಳಗಡೆ ಮೂಡ್ ಅನ್ನೋದು ಬರುತ್ತೆ. ಇದು ಮೂಡ್ ಏನ್ ಕೆಲಸ ಮಾಡತ್ತಪ್ಪ ಅಂದ್ರೆ ಕಲರ್, ಈ ಸಪೋಸ್ ನೀವು ಬೇರೆ ಗ್ರೇ ಸ್ಕೇಲ್ ತಗೊಂಡು ಕೆಲಸ ಮಾಡಿದ್ರಪ್ಪ ಅಂದ್ರೆ ಏನಾಗುತ್ತೆ, ಬರೀ ಬ್ಲಾಕ್ ಅಂಡ್ ವೈಟ್ ಕಲರ್ ಬರ್ತಾ ಇರುತ್ತೆ. ಅವಾಗ ನೀವು ಆರ್ಜಿಬಿ ತಗೊಂಡು ಕೆಲಸ ಮಾಡಿದ್ರೆ ರೆಡ್, ಗ್ರೀನ್, ಬ್ಲೂ, ದಿಸ್ ಇಸ್ ಫಾರ್ ದ ಕಲರ್, ಇದು ಪ್ರೈಮರಿ ಕಲರ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಸಿಎಂ ವಾಕ್ಯ, ಸಿಯಾನ್, ಮಜೆಂಟಾ, ಎಲ್ಲೋ. ಇದನ್ನು ಕೂಡ ಏನ್ ಮಾಡ್ತೀವಿ, ಬೇಸಿಕ್ ಕಲರ್ ಗೆ ಕನ್ವರ್ಟ್ ಮಾಡ್ಲಿಕ್ಕೆ ಮತ್ತೆ ಬ್ಯಾನರ್ಸ್ ಗಳನ್ನ ಎಡಿಟ್ ಮಾಡೋಕೋಸ್ಕರ ಇದನ್ನ ಯೂಸ್ ಮಾಡ್ಕೋತೀವಿ. ನಾನೇನ್ ಮಾಡ್ಬೇಕಾಗಿದೆ, ಫೋಟೋಸ್ ಎಡಿಟ್ ಮಾಡ್ಬೇಕಾಗಿದೆ ಅಂದ್ರೆ RGB ತಗೋಬೇಕು. ನೆಕ್ಸ್ಟ್ ಇದು ಕಂಟೆಂಟ್ಸ್ ಇದೆಯಲ್ಲ, ಇದನ್ನ ಪೇಜ್ ವೈಟ್, ಬ್ಯಾಕ್ ಗ್ರೌಂಡ್ ಟ್ರಾನ್ಸ್ಫರ್ ಅಂತ ಇರುತ್ತೆ, ಈ ತರ ವೈಟ್ ತಗೊಂಡ್ಬಿಡೋಣ. ಇಷ್ಟೆಲ್ಲ ಆದ್ಮೇಲೆ ಏನ್ ಮಾಡೋದಿದೆ ನನಗೆ, ಓಕೆ ಈ ತರ ಓಕೆ ಆಗಿದೆ, ಇದನ್ನೇ ಇವಾಗ ಮ್ಯಾಕ್ಸಿಮೈಸ್ ಇಟ್ಕೊಂಡ್ಬಿಡ್ಬೇಕು. ಈ ತರ ಒಂದು ಪೇಜ್ ಬಂದಿದೆ, ಉದ್ದು ಬಂದದ್ದು ಇದು ಪೇಜ್, ನಾನು ಉದ್ದು ಒಳಗಡೆ ಡಿಸೈನ್ ಮಾಡೋದಿಲ್ಲ, ಇದಕ್ಕೆ ಅಡ್ ಮಾಡ್ಕೋಬೇಕಾಗಿದೆ. ಅವಾಗ ಏನ್ ಮಾಡ್ಕೋತೀನಿ ನಾನು, ಇಮೇಜ್ ಒಳಗೆ ಹೋಗಿ ಇಲ್ಲಿಂದ ರೊಟೇಷನ್ ಕ್ಯಾನ್ವಸ್ ಒಳಗಡೆ 90 degrees ಮಾಡ್ಕೊಳ್ಳೋಣ. ರೊಟೇಷನ್ ಆಗಿದೆ. ಇವಾಗ ಇದನ್ನೇ ಸ್ವಲ್ಪ ಜೂಮ್ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿ ಜೂಮ್ ಟೂಲ್ ಇರುತ್ತೆ, ಇದರ ಮೇಲೆ ಪ್ಲಸ್ ಅನ್ನ ಕ್ಲಿಕ್ ಮಾಡಿದಾಗ ಈ ತರ ಜೂಮ್ ಕೂಡ ಆಗುತ್ತೆ ಪೇಜ್. ಮತ್ತೆ ಇದ್ರ ಮೈನಸ್ ಕ್ಲಿಕ್ ಮಾಡಿದ್ರೆ ಅಂಜೂಮ್ ಅನ್ನು ಕೂಡ ಆಗುತ್ತೆ. ಗೊತ್ತಾಯ್ತಾ? ಜೂಮ್ ಔಟ್, ಜೂಮ್ ಇನ್ನು ಕೂಡ ಆಗ್ತಾ ಇರತ್ತೆ. ಇದ್ರ ಮೇಲೆ ಬೇಸಿಕಲಿ ಒಂದು ಡಿಸೈನ್ ಮಾಡಿಬಿಡೋಣ. ಏನಪ್ಪ ಅಂದ್ರೆ ಬೇಸಿಕಲಿ ಒಂದು ಪೇಂಟಿಂಗ್ ಮಾಡಿಬಿಡೋಣ. ನಾವು ಫಸ್ಟ್ ಟೈಮ್ ಕಲಿತಾ ಇದೀವಲ್ಲ, ಹಾಗಿರೋದ್ರಿಂದ ಪೇಂಟಿಂಗ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಅದನ್ನ ಕಲ್ತು ನೋಡೋಣ, ಯಾವ ತರ ಫೋಟೋಶಾಪ್ ಕಡೆ ನಾವು ಇವೆಲ್ಲ ಯೂಸ್ ಮಾಡ್ಬೋದು ಅನ್ನೋದನ್ನ ಬೇಸಿಕಲಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ತಿಳಿತಾ ಇದೆಯಾ ನಾ ಹೇಳೋದು? ತಿಳಿದಾಗದಿತ್ತು ಕಾಮೆಂಟ್ಸ್ ಮಾಡ್ಬೇಕು ಸರ್, ಗೊತ್ತಾಗ್ತಾ ಇದೆ ಅಂತೇಳಿ. ವಿಡಿಯೋ ಲೈಕ್ ಮಾಡಿ ಪಟ್ನೆ. ಓಕೆ, ನೆಕ್ಸ್ಟ್ ಈ ತರ ಬಂದಾಗ ನಾನೇನ್ ಮಾಡ್ತೀನಿ, ಇದ್ರೊಳಗೆ ಏನಾದ್ರೂ ಡಿಸೈನ್ ಮಾಡ್ಬೇಕಾಗಿತ್ತು ಅಂದ್ರೆ ಮೊದಲಿಗೆ ಒಂದು ಲೇಯರ್ಸ್ ಅನ್ನ ತಗೋತೀನಿ. ನೋಡಿ, ಲೇಯರ್ ಪ್ಲಾಂಟ್ ಒಳಗಡೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಅನ್ನೋದಿದೆ, ಅದರ ಮೇಲೆ ಒಂದು ಲೇಯರ್ಸ್ ಅಂದ್ರೆ ಒಂದು ಕ್ಯಾರಿ ಬ್ಯಾಗ್ ತಗೊಂಡಂಗ. ಎಂತ ಕ್ಯಾರಿ ಬ್ಯಾಗಪ್ಪ ಅಂದ್ರೆ ಸಂತಿ ಮಾಡಕ್ ಹೋಗ್ತೀರಿ, ಚಾ ಪುಡಿ ಪುಟಾಣಿ ಬೆಲ್ಲ ತರ ಏನ್ ಮಾಡ್ತಿರಲಿ, ಪ್ರತಿಯೊಂದಕ್ಕೂ ಒಂದೊಂದು ಕ್ಯಾರಿ ಬ್ಯಾಗ್ಗಳ ಕಟ್ಟಿಸ್ಕೊಂಡು ನಿಮ್ ಕೈ ಚೀಲೊಳಗೆ ಹಾಕೊಂಡ್ಬಿಡ್ತೀರಿ. ಯಾಕಪ್ಪ ಅಂದ್ರೆ ಎಲ್ಲ ಕೂಡ್ಬಿಡ್ತಾವೆ, ಆಮೇಲೆ ಬೇರೆ ಮಾಡೋದಕ್ಕೆ ಕಷ್ಟ. ಹಾಗಿರೋದ್ರಿಂದ ಇಲ್ಲಿ ನೀವು ಏನೇನು ಡಿಸೈನ್ ಮಾಡ್ತಿರೋ ಪ್ರತಿಯೊಂದಕ್ಕೂ ಕೂಡ ನೀವು ಏನ್ ಮಾಡ್ಬೇಕಾಗತ್ತೆ, ಬೇರೆ ಬೇರೆ ಲೇಯರ್ಸ್ ಗಳನ್ನ ತಗೊಂಡು ಡಿಸೈನ್ ಮಾಡ್ಬೇಕಾಗತ್ತೆ. ಹಾಗಿರೋದ್ರಿಂದ ನಾನು ಮೊದಲನೇ ಲೇಯರ್ ಅನ್ನ ತಗೊಂಡಿದ್ದೀನಿ, ಒಂದನೇ ಲೇಯರ್ ತಗೊಂಡಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ಬ್ರಷ್ ಟೂಲ್ ಅನ್ನ ಯೂಸ್ ಮಾಡ್ಕೋತೀನಿ. ಇಲ್ಲಿ ಕಾಣಿಸ್ತಾ ಇದೆಯಾ, ಬಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಬ್ರಷ್ ಅಂತ ಬರುತ್ತೆ. ಈ ಬ್ರಷ್ ಕ್ಲಿಕ್ ಮಾಡ್ತಿದ್ದಾನೆ, ಇಲ್ಲಿ ಆಪ್ಷನ್ಸ್ ಬಾರ್ ಒಳಗೆ ನೋಡಬಹುದು, ಕೆಲವೊಂದು ಆಪ್ಷನ್ಸ್ ಚೇಂಜ್ ಆಗ್ಬಿಡುತ್ತೆ. ನೋಡಿ, ಫಸ್ಟ್ ಮೂ ಟೂಲ್ ಇತ್ತು, ಇವಾಗ ಏನು ಚೇಂಜಸ್ ಕಾಣಿಸ್ತಾ ಇಲ್ಲ. ಇವಾಗ ನಾನೇನ್ ಮಾಡ್ತಾ ಇದ್ದೀನಿ, ಬ್ರಷ್ ತಗೋತಾ ಇದ್ದೀನಿ, ಅದರ ಬ್ರಷ್ ಪ್ರೀಸೆಟ್ಸ್ ಇಲ್ಲಿ ಗೊತ್ತಾಗುತ್ತೆ, ಅದರ ಸೈಜ್ ದೊಡ್ಡ ಮಾಡ್ಲಿಕ್ಕೆ ಸಣ್ಣ ಮಾಡ್ಲಿಕ್ಕೆ ಇಲ್ಲಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಅದರ ಒಪಾಸಿಟಿ ಜಾಸ್ತಿ ಕಡಿಮೆ ಏನೇ ಕೆಲವು ತೋರಿಸ್ತೀನಿ, ಇದು ಒಪಾಸಿಟಿ ಏನು ಅಂತೇಳಿ. ನೆಕ್ಸ್ಟ್ ನಾನೇನ್ ಮಾಡ್ತೀನಿ, ಇಲ್ಲಿಂದ ಕಲರ್ ಕೂಡ ಸೆಲೆಕ್ಷನ್ ಮಾಡ್ಕೋತೀನಿ, ಸ್ವಲ್ಪ ಗ್ರೀನ್ ಕಲರ್ ಒಳಗಡೆ ಈ ತರ ಕಲರ್ ನಾನೇನ್ ಮಾಡ್ತೀನಿ, ಇಲ್ಲಿ ಅವೈಲೇಬಲ್ ಅಂದ್ರೆ ಬರುತ್ತೆ, ನಾನು ಈ ತರ ಒಂದು ಕಲರ್ ತಗೊಂಡು ಓಕೆ ಮಾಡ್ಕೋತಾ ಇದ್ದೀನಿ. ಇವಾಗ ಏನ್ ಮಾಡೋಣ, ಇಲ್ಲಿ ನನಗೊಂದು ಪೇಂಟ್ ಮಾಡ್ಬೇಕಾಗಿದೆ, ಈ ತರ ಒಂದು ಪೇಂಟಿಂಗ್ ಅನ್ನ ನಾನು ಮಾಡ್ಕೋತೀನಿ. ನೋಡಿ, ಈ ತರ ಪೇಂಟಿಂಗ್ ಆಗ್ತಾ ಇದೆ. ಈ ತರ ನೀವು ಪಟ್ 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 ಪಟಿಂಗ್ ಎಳೆದ್ಬಿಡ್ಬೋದು, ಬ್ರಷ್ಲೇ ಮಾಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಕಲಿತಾ ಇದೀರಲ್ಲ, ಹಾಗಿರೋದ್ರಿಂದ ಸ್ವಲ್ಪ ಬೇಸಿಕ್ ಆಗಿ ಹೋಗೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ಈ ತರ ಹಲವಾರು ವಿಡಿಯೋಸ್ಗಳನ್ನ ಮಾಡಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಏನ್ ಮಾಡ್ಬೇಕಾ, ಯೂಟ್ಯೂಬ್ ಚಾನಲ್ ನೋಡಿ ಹಿಂಗೆ ಹೋಗ್ತಾ ಇದಾರೆ, ಎಷ್ಟೋ ಜನ ಬರೀ ವಿಡಿಯೋ ನೋಡ್ತಾರೆ ಹಾಗೆ ಹೋಗ್ಬಿಡ್ತಾರೆ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನ್ ಲಾಸ್ ಅದಪ್ಪ, ಏನಾದ್ರೂ ಲಾಸ್ ಇದೆಯಾ? ಏನು ಲಾಸ್ ಇಲ್ಲ, ಗೊತ್ತಾಗ್ತಿದ್ಯಾ? ನೀವು ನನ್ಗೆ ಹೆಲ್ಪ್ ಮಾಡಿದಾಗ ನಾನು ಕೂಡ ನಿಮ್ಗೆ ಈ ತರ ಕಂಪ್ಯೂಟರ್ ಕ್ಲಾಸ್ ಅನ್ನ ಹೇಳಿ ಕಲಿಸ್ತಾನೆ ಇರ್ತೀನಿ. ಪ್ರತಿಯೊಂದು ವಿಡಿಯೋಸ್ಗಳನ್ನ ನೋಡಿ ನೀವು ಕೂಡ ಕಂಪ್ಯೂಟರ್ ಕಲಿಯುವಂತ ಅವಕಾಶ ನಾನು ಕೊಡ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಓಕೆ, ಈ ತರ ಒಂದು ನಾನೇನ್ ಮಾಡಿದ್ದೀನಿ, ಒಂದು ಪೇಂಟಿಂಗ್ ಅನ್ನ ಮಾಡ್ಕೊಂಡೆ. ಓಕೆ, ಪೇಂಟಿಂಗ್ ಆಗಿದೆಯಾ? ಓಕೆ, ರೆಡಿ ಆಯ್ತು. ನೆಕ್ಸ್ಟ್ ಇದನ್ನು ಇನ್ನೂ ಸ್ವಲ್ಪ ದೊಡ್ಡ ಮಾಡ್ಬೇಕಾಗಿದೆ ಪೇಂಟಿಂಗ್ ಅಂದ್ರೂ ಕೂಡ ನೀವು ಮಾಡ್ಕೋಬಹುದು, ನಿಮ್ಮ ಮೇಲೆ ಡಿಫೆಂಡ್ ಆಗಿರತ್ತೆ. ಓಕೆ, ಈ ತರ ಪೇಂಟಿಂಗ್ ಮಾಡ್ಕೊಂಡೆ. ನೆಕ್ಸ್ಟ್ ಈ ಪೇಂಟಿಂಗ್ ಮೇಲೆ, ಇದರ ಮೇಲೆ ನನ್ಗೆ ಏನ್ ಮಾಡ್ಬೇಕಾಗಿದೆ, ಇವಾಗ ಗಿಡಗಳಾಗಿರ್ಬೋದು ಅಥವಾ ಏನಾದ್ರೂ ಒಂದು ಗಾರ್ಡನ್ ಮಾಡ್ಬೇಕಾಗಿದೆ ಕೆಳಗಡೆ, ಮೊದಲು ನೆಲ ಹೆಂಗಿರ್ತದೆ ಅದೇ ತರ ಮಾಡ್ಬೇಕಾಗಿದೆ. ಅವಾಗ ಏನ್ ಮಾಡ್ಕೋತೀನಿ ನಾನು ಇಲ್ಲಿಂದ, ಇವಾಗ ಅಂದ್ರೆ ನ್ಯೂ ಲೇಯರ್ ತಗೊಂಡಿದ್ದೀನಿ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸುತ್ತೆ ಬ್ರಷ್ ಕೆಲಸ ಮುಗ್ದಿದ್ಯಾ, ಮೂಟೂಲ್ ತಗೊಂಡ್ಬಿಡ್ಬೇಕು, ಮತ್ತೆ ಅಲ್ಲಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಹಿಂಗೆಲ್ಲ ಗೆರಿ ಬಂದ್ಬಿಡ್ತು. ಇದನ್ನ ತೆಗಿಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಎಡಿಟ್ ಒಳಗೆ ಹೋಗಿ ಸ್ಟೆಪ್ ಬ್ಯಾಕ್ವರ್ಡ್, ಎಡಿಟ್ ಒಳಗೆ ಹೋಗಿ ಸ್ಟೆಪ್ ಬ್ಯಾಕ್ವರ್ಡ್ ಹೋಗ್ಬಿಡುತ್ತೆ, ಆಮೇಲೆ ಮೂಟೂಲ್ ತಗೊಂಡ್ಬಿಡ್ರಿ. ಇವಾಗ ನೋಡಿ, ಈ ಲೇಯರ್ ಒಳಗಡೆ ಇರೋದನ್ನ ನೀವು ಸರಿಸಬಹುದು, ಎಲ್ಲಿ ಬೇಕು ಅಲ್ಲಿ ಈ ತರ ಸರಿಸಿ ಈ ತರ ಡಿಸೈನ್ ಕೂಡ ಮಾಡ್ಕೊಂಡ್ಬಿಡ್ಬೋದು. ನೋಡಿ, ಸರಿತಾ ಇದೆ, ಗೊತ್ತಾಗ್ತಿದ್ಯಾ? ಇಷ್ಟೆಲ್ಲ ಇಟ್ಕೊಂಡು ನಾನು ಈ ತರ ಇಟ್ಕೊಂಡ್ಬಿಡ್ತೀನಿ ಒಂದು. ಓಕೆ, ಇಷ್ಟಿರ್ಲಿ. ಇವಾಗ ಏನ್ ಮಾಡ್ಬೇಕಾಗಿದೆ ನನಗೆ, ಇದ್ರ ಮೇಲೆ ಮತ್ತೆ ಏನಾದ್ರೂ ಹಿಲ್ಸ್ ಮಾಡ್ಬೇಕಾಗಿದೆ ಅಂದ್ರೆ ಬೆಟ್ಟ ಮಾಡ್ಬೇಕಾಗಿದೆ, ಅವಾಗ ಏನ್ ಮಾಡ್ತೀನಿ, ಮತ್ತೆ ಇಲ್ಲಿಂದ ನ್ಯೂ ಲೇಯರ್ ತಗೋತೀನಿ. ನೋಡಿ, ನಾನು ಲೇಯರ್ ಪ್ರತಿಯೊಂದಕ್ಕೂ ಬೇರೆ ಡಿಸೈನ್ ಮಾಡ್ಬೇಕಾಗಿತ್ತು ಅಂದ್ರೆ ನ್ಯೂ ಲೇಯರ್ ತಗೊಂಡೇ ಮಾಡ್ತಾ ಇದ್ದೀನಿ. ನೀವು ಕೂಡ ಏನೋ ಒಂದು ಡಿಸೈನ್ ಮಾಡ್ಬೇಕಾಗಿತ್ತು, ನ್ಯೂ ಲೇಯರ್ ತಗೊಂಡೇ ಮಾಡ್ಬೇಕು. ನಾನು ಬ್ರಷ್ ತಗೊಂಡೆ, ಬ್ರಷ್ ತಗೋತಿದ್ದಾನೆ, ಇವಾಗ ಗ್ರೀನ್ ಒಂದು ಕಲರ್ ತಗೋತೀನಿ, ಈ ತರ ಒಂದು ಕಲರ್ ತಗೊಂಡ್ಬಿಡ್ತೀನಿ. ಓಕೆ, ಇವಾಗ ಇದರದ್ದು ಒಪಾಸಿಟಿ ಏನ್ ಮಾಡ್ತೀನಿ ನಾನು, ಸ್ವಲ್ಪ ಕಡಿಮೆ ಮಾಡ್ಕೋತೀನಿ, ಎಷ್ಟು, ಒಂದು 50 ಮಾಡ್ಕೋತೀನಿ. ಇವಾಗ ಎಷ್ಟು, ಯಾವ ತರ ಕಾಣಿಸುತ್ತೆ ನೋಡಿ, ಈ ತರ ಬಂದಿದೆ. ಕಂಟ್ರೋಲ್ ಜೆಡ್, ಈ ತರ ಸ್ವಲ್ಪ ಬ್ರಷ್ ಇನ್ನು ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ, ಸಾಕಿಷ್ಟು. ಓಕೆ, ಹೊರಗಡೆ ಕ್ಲಿಕ್ ಮಾಡಿ ನೋಡ್ಬೇಕು, ಒಳಗಡೆ ಮಾಡಬಾರ್ದು. ಒಪಾಸಿಟಿ ಇನ್ನು ಸ್ವಲ್ಪ ಹೈ ಮಾಡೋಣ, 70. ಇವಾಗ ನಾನೇನ್ ಮಾಡ್ತೀನಿ, ಈ ತರ ಹಿಲ್ಸ್ ಅನ್ನ ರೆಡಿ ಮಾಡ್ಕೋತೀನಿ.
ಬೇಸರ ಅನ್ನಿಸ್ಬೋದು ಇವ್ರೇನ್ ಮಾಡತ್ತಾರ ಅಂತೇಳಿ, ಮೊದಲೇ ಕಲಿಬೇಕಾಗಿತ್ತು ಅಂದ್ರೆ ಸೊ ಬೇಸಿಕ್ಲಿ ನೋಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಿರೋದ್ರಿಂದ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡ್ಬೇಕು. ಈ ತರ ಎಷ್ಟ ಈ ತರ ಕರೆಕ್ಟ್ ಆಯ್ತಾ, ಈ ತರ ಆಗ್ತಿದ್ದಾನೆ, ಇವಾಗ ಏನ್ ಮಾಡೋದ, ಈಗ ಇನ್ನೊಂದ್ಸರ್ತಿ ಇದು ಬ್ಯಾಕ್ ಬಳಗ್ ಕ್ಲಿಕ್ ಮಾಡ್ಬಿಡ್ರಿ, ಏನ್ ಪರವಾಗಿಲ್ಲ, ಪೂರ್ತಿ ತುಂಬಿಡೋಣ. ನೆಕ್ಸ್ಟ್ ಮತ್ತೆ ಇನ್ನೊಂದ್ಸರ್ತಿ ಇದ್ರ ಮೇಲೆ ಹೋದಾಗ ಇಲ್ಲಿ ಸ್ವಲ್ಪ ಡಾರ್ಕ್ನೆಸ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೋಡಿ ಸ್ವಲ್ಪ ಡಿಮ್ ಆಗಿ, ನೀವು ದೂರ್ಲಿಂದ ನೋಡಿದಾಗ ಗುಡ್ಡ ಹೆಂಗ್ ಕಾಣಿಸ್ತಿರ್ತದಲ್ಲ ಆ ತರ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ನೋಡಿ ಕಾಣಿಸ್ತಾ ಇದೆ. ಈ ತರ ನೀವೇನ್ ಮಾಡ್ಬೋದು, ಇಲ್ಲಿ ನೋಡ್ಬೋದು. ಹ್ಮ್, ಈ ತರ ನಾವು ಇಲ್ಲಿ ಸ್ವಲ್ಪ ಡಾರ್ಕ್ ಆಗಿ ಬಂದ್ಬಿಡುತ್ತೆ. ಓಕೆ, ಈ ತರ ನಾವೇನ್ ಮಾಡ್ಬೋದು, ಪೂರ್ತಿಯಾಗಿ ಪೇಂಟಿಂಗ್ ನ ರೆಡಿ ಮಾಡ್ಕೊಳ್ಳೋಣ. ಬಿಡ್ಬಾರ್ದು, ನೀವು ಮೋಸ ಏನಿದೆಯಲ್ಲ ಅದನ್ನ ಬಿಡ್ಬಾರ್ದು, ಪೂರ್ತಿ ಕರೆಕ್ಟ್ ಆಗಿ ಒತ್ತಿ ಹಿಡಿದಿರ್ಬೇಕು ಅದಕ್ಕೆ. ಹಾಗಿತ್ತು ಅಂದ್ರೆ ಈ ತರ ಪೇಂಟಿಂಗ್ ರೆಡಿ ಆಗುತ್ತೆ ನಮ್ಗೆ. ಈ ತರ ರೆಡಿ ಆಗಿದೆ, ಓಕೆ ಪೂರ್ತಿ ರೆಡಿ ಆಯ್ತು. ಇಲ್ಲಿ ಇನ್ನೂ ಸ್ವಲ್ಪ ಮೇಲ್ಗಡೆ ಈ ತರ ಶಾರ್ಪ್ನೆಸ್ ಮಾಡ್ಕೊಳ್ಳೋಣ. ಓಕೆ, ಈ ತರ ರೆಡಿ ಆಗಿದೆ. ಇದನ್ ಕ್ಲೋಸ್. ನೆಕ್ಸ್ಟ್ ಮೂಟೂಲ್ ತಗೊಂಡ್ಬಿಡೋದು. ಇವಾಗ ಇದರ ಮೇಲೆ ನಾವು ಇದೇನಿದೆಯಲ್ಲ ಈ ಲೇಯರ್, ಇದರ ಮೇಲ್ಗಡೆ ಈ ಲೇಯರ್ ಬಂದಿದೆ. ಹಾಗಿರೋದ್ರಿಂದ ಇದು ಇದ್ರ ಕೆಳಗಡೆ ತಗೊಂಡು ಹೋಗ್ಬೇಕು. ಅವಾಗ ಇದನ್ನ ಜಗ್ಗಿ ಇದ್ರ ಕೆಳಗಡೆ ಇಟ್ಕೊಂಡ್ಬಿಡಿ, ಕೆಳಗಡೆ ಹೋಗ್ಬಿಡುತ್ತೆ, ಇದು ಮೇಲ್ಗಡೆ ಬಂತು ಬಂದಿದೆಯಾ. ಇವಾಗ ಏನ್ ಮಾಡ್ಬೇಕಾಗಿದೆ, ಹಿಂದ್ಗಡೆ ಮತ್ತೆ ಏನ್ ಮಾಡೋದು, ನನ್ಗೆ ಸ್ಕೈ ಕಲರ್ ಹಾಕ್ಬೇಕಾಗಿದೆ, ಮೋಡಗಳ ಕಲರ್ ಹಾಕ್ಬೇಕಾಗಿದೆ. ಅವಾಗ ಏನ್ ಮಾಡೋದು, ಮತ್ತೆ ಇಲ್ಲಿಂದ ನ್ಯೂ ಲೇಯರ್ ತಗೋಬೇಕು. ಪ್ರತಿಯೊಂದು ಡಿಸೈನ್ ಮಾಡ್ಲಿಕ್ಕೆ ಮತ್ತೆ ಏನೇ ಫೋಟೋಶಾಪ್ ಎಡಿಟ್ ಆಗಿರ್ಬೋದು, ಫೋಟೋಗಳ ಎಡಿಟ್, ಬ್ಯಾನರ್ ಎಡಿಟ್, ಪ್ರತಿಯೊಂದು ಬೇಕಾದ್ ಮಾಡ್ರಿ, ಬಟ್ ಲೇಯರ್ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ಬ್ರಷ್ ತಗೋತೀನಿ, ಮತ್ತೆ ಮೋಡಗಳ ಕಲರ್ ನಾನು ಏನ್ ಮಾಡ್ಕೋತೀನಿ, ಅದೇ ತರ ಒಂದು ಕಲರ್ ತಗೊಂಡು ಇಲ್ಲಿ ಅಪ್ಲೈ ಮಾಡ್ಬಿಡೋಣ. ಓಕೆ, ಈ ತರ ಕಲರ್ ನಾನು ಏನ್ ಮಾಡ್ತೀನಿ, ಇಲ್ಲಿ ನೀಲಿ ಕಲರ್ ಹಾಕ್ಬಿಡ್ತೀನಿ. ಮತ್ತೆ ಅದೇ ಈ ತರ ಪೂರ್ತಿ ಫಿಲ್ ಮಾಡ್ಕೊರ, ಅದೇನಿಲ್ಲ, ಲೇಯರ್ ಮೇಲ್ಗಡೆ ಕೆಳಗಡೆ ನಾವು ಸರಿಸ್ಲಿಕ್ಕೆ ಅವಕಾಶ ಇದೆಯಲ್ಲ ಅದನ್ನ ಚೇಂಜ್ ಮಾಡ್ಕೋಬಹುದು. ಮತ್ತೆ ಇಲ್ಲಿಂದ ಮೂಟುಲ್ ತಗೊಳ್ಳೋದು, ಸ್ವಲ್ಪ ಜಾಸ್ತಿ ಹಾರ್ಡ್ನೆಸ್ ಬರಬೇಕು, ಒಪಾಸಿಟಿ 100 ಮಾಡ್ಕೊಂಡು ಈ ತರ ಹಾಕ್ಬಿಡೋಣ. ಓಕೆ, ಪೆಂಡಿಂಗ್ ಆಯ್ತು, ಮೂಟುಲ್ ತಗೊಂಡ್ಬಿಡೋದು. ಇವಾಗ ಈ ಲೇಯರ್ ಏನ್ ಮಾಡೋದು, ಎರಡನೇ ಲೇಯರ್ ಕೆಳಗಡೆ ಹಿಂದ್ಗಡೆ ಎಲ್ಲಾರು ಲಾಸ್ಟ್ ಆಗ್ಬೇಕಲ್ಲ ಈ ತರ. ಮತ್ತೆ ಇನ್ನೊಂದು ಸ್ವಲ್ಪ ವೈಟ್ ಕಲರ್ ಮಾಡ್ಬೇಕಾಗಿದೆ ಅಂದ್ರೆ ಕೂಡ ನಾವು ಏನ್ ಮಾಡ್ಬೋದು, ಅಲ್ಲಿ ಕಲರ್ಸ್ ಅನ್ನ ಈ ತರ ಸೆಲೆಕ್ಷನ್ ಮಾಡ್ಕೊಂಡು ಬ್ರಷ್ ಗಳು ಏನ್ ಮಾಡ್ಬೋದು, ಈ ತರ ವೈಟ್ ಕಲರ್ಗೆ ಅದನ್ನ ಕನ್ವರ್ಟ್ ಮಾಡ್ಬೋದು. ಆಗಿದೆಯಾ, ರೆಡಿ ಆಗಿದೆ, ಅಷ್ಟಿರ್ಲಿ. ಓಕೆ, ಇದನ್ನೇ ಮತ್ತೆ ಈ ತರ ಅಂತ ರೆಡಿ ಆಗಿದೆ, ಪರವಾಗಿಲ್ಲ, ಈ ತರ ಇರ್ಲಿ. ನೆಕ್ಸ್ಟ್ ಈ ತರ ನಾವೇನ್ ಮಾಡ್ಬೋದು, ಈ ತರ ಒಂದು ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದರ ಮೇಲ್ಗಡೆ ಏನಾದ್ರೂ ಗಿಡಗಳಾಗಿರ್ಬೋದು, ಮತ್ತೆ ಇಲ್ಲಿ ಹುಲ್ಲಿಗಿಲ್ಲಿ ಏನಾದ್ರೂ ಹಾಕ್ಬೇಕಾಗಿತ್ತು ಅಂದ್ರೆ ಏನ್ ಮಾಡೋದು, ಬ್ರಷ್ ತಗೊಳ್ಳೋದು. ಇಲ್ಲಿಂದ ನ್ಯೂ ಲೇಯರ್ ತಗೋಬೇಕಾಗಿದೆ, ಬ್ರಷ್ ತಗೋತಿದ್ದಾಗನೆ ಇದರಲ್ಲಿ ಬ್ರಷ್ಗಳು ಸ್ವಲ್ಪ ಬೇರೆ ಬೇರೆ ಇರ್ತವೆ, ನೋಡ್ಕೋಬಹುದು ನೀವು. ಎಲ್ಲಿ ಕಾಣಿಸ್ತಾ ಇದೆ ನೋಡೋಣ, ಇಲ್ಲಿ ಇದೆ ನೋಡಿ. ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಕಂಟ್ರೋಲ್ ಜಡ್, ಇಲ್ಲಿಂದ ಕಲರ್ಸ್ ಚಾಯ್ಸ್ ಮಾಡ್ಕೊಳ್ಳೋಣ, ಸ್ವಲ್ಪ ಗ್ರೀನ್ ಕಲರ್. ಓಕೆ, ಗ್ರೀನ್ ವೈಟ್ ಇದೆ, ಇದನ್ನೇ ನ್ಯೂ ಲೇಯರ್ ತಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಕೆಲಸ ಮಾಡಿ ನೋಡಿ, ಕಾಣಿಸ್ತಾ ಇಲ್ಲ, ಬಿಕಾಸ್ ಈ ಲೇಯರ್ ಎಲ್ಲರಿಗಿಂತ ಮೇಲ್ಗಡೆ ಇರಬೇಕು. ಓಕೆ, ಮತ್ತೆ ನೋಡಿ, ನೆಕ್ಸ್ಟ್ ಇದನ್ನೇ ಸ್ವಲ್ಪ ಇನ್ನೂ ದೊಡ್ಡ ಮಾಡ್ಕೊಳ್ಳೋಣ, ಬ್ರಷ್ ಇಲ್ಲಿಂದ ಸ್ವಲ್ಪ ಸೈಜ್ ದೊಡ್ಡದು. ಓಕೆ, ನೆಕ್ಸ್ಟ್ ಈ ಕಡೆನೂ ಕೂಡ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋದು, ಮತ್ತೆ ಈ ಕಡೆನೂ ಕೂಡ ಸ್ವಲ್ಪ ದೊಡ್ಡದು ಮಾಡ್ಕೊಂಬಿಡೋದು. ಈ ತರ ಏನಾಗಿರುತ್ತೆ, ಇಲ್ಲಿ ವೈಟ್ ಕಲರ್ ಯಾಕೆ ಬರ್ತಾ ಇದೆ ಅಂದ್ರೆ ಇಲ್ಲಿ ಕೆಳಗಡೆ ವೈಟ್ ಕಲರ್ ಇದೆ. ಹಾಗಿರೋದ್ರಿಂದ ಅದಕ್ಕೂ ಕೂಡ ನೀವೇನ್ ಮಾಡ್ಬೋದು, ಆ ವೈಟ್ ಇರ್ತಕ್ಕಂಥ ಕಲರ್ ಕೂಡ ನೀವೇನ್ ಮಾಡ್ಬೋದು, ಚೇಂಜ್ ಮಾಡ್ಕೊಂಬಿಡ್ಬೋದು. ಎಲ್ಲೋ ಕಲರ್ ಒಳಗೆ ಕೊಡ್ರಿ, ಎಲ್ಲೋ ಕಲರ್ ಬರುತ್ತೆ, ಮೇಲ್ಗಡೆದು ಗ್ರೀನ್ ಬೇಕಾಗಿತ್ತು ಅಂದ್ರೆ ಗ್ರೀನ್ ಕೂಡ ಬಂದಿರುತ್ತೆ. ಇವಾಗ ಎಲ್ಲೋ ಗ್ರೀನ್ ಒಳಗಡೆ ನಮ್ಗೆ ಏನಾಗಿರ್ತಾವೆ, ಇಲ್ಲಿ ಡಿಸೈನ್ ಕೂಡ ನೀವು ಮಾಡ್ಕೋಬಹುದು ಬೇಸಿಕ್ಲಿ ಸ್ಮೂತ್ ಆಗಿ. ಓಕೆ, ಈ ತರ ರೆಡಿ ಆಗಿದೆ. ಓಕೆ, ಡನ್. ಇದನ್ನೇ ಮೂಟುಲ್ ತಗೊಂಡ್ಬಿಡೋದು. ಇಲ್ಲಿ ಮತ್ತೆ ಸೂರ್ಯ ಅಥವಾ ಏನಾದರೂ ಇಲ್ಲಿ ಸೂರ್ಯ ಅಥವಾ ಚಂದ್ರ ಹಾಕ್ಬೇಕಾಗಿತ್ತು ಅಂದ್ರೆ ಏನ್ ಮಾಡೋದು, ಮತ್ತೆ ಇಲ್ಲಿಂದ ನ್ಯೂ ಲೇಯರ್ ತಗೋಬೇಕು, ಬ್ರಷ್ ತಗೋಬೇಕು. ಬ್ರಷ್ ತಗೋತಿದ್ದಾಗನೆ ಮೊದಲಿಗೆ ಸ್ಮೂತ್ ಬ್ರಷ್ ಅನ್ನ ತಗೋಬೇಕು. ಸ್ಮೂತ್ ಬ್ರಷ್ ಯಾವ ತರ ಇದೆ ನೋಡಿ, ಇಲ್ಲಿ ಎಲ್ಲಿ ಕಾಣಿಸುತ್ತೆ ಸ್ಮೂತ್ ಬ್ರಷ್, ಈ ತರ ಮೊದಲಿಗೆ ಹಾರ್ಡ್ ಇದೆ ತಗೊಂಡ್ಬಿಡೋಣ, ಯಾವ್ದು ಸಿಗುತ್ತೆ ಅದು ಟಕ್ ಅಂತ ಕ್ಲಿಕ್ ಮಾಡಿರೋಣ. ವೈಟ್ ಇರುತ್ತಲ್ಲ, ಇದನ್ನೇ ವೈಟ್ ಕಲರ್ ಇಲ್ಲಿ ಮಾಡ್ಕೊ, ಈ ಕರಿ ಮತ್ತೆ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ವೈಟ್ ತಗೊಂಡ್ಬಿಡೋದು, ಪಟ್ನೆ ಕ್ಲಿಕ್ ಮಾಡ್ರಿ. ಇದರ ಮೇಲ್ಗಡೆ ಸ್ಮೂತ್ ಆಗಿ ಕಲರ್ ಬರಬೇಕು. ಅವಾಗ ಮತ್ತೆ ಏನ್ ಮಾಡ್ತೀನಿ ನಾನು, ಇಲ್ಲಿಂದ ಬ್ರಷ್ ಒಳಗಡೆ ಹೋಗ್ಬಿಟ್ಟು ಸ್ಮೂತ್ ಬ್ರಷ್ ತಗೊಂಡು ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ. ಇದನ್ನೇ ಒಂದ್ಸರಿ ಇಲ್ಲಿ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಈ ತರ ನಮ್ಗಲ್ಲಿ ನೋಡ್ಲಿಕ್ಕೆ ಅವಕಾಶ ಸಿಗುತ್ತೆ. ನೋಡಿ, ಈ ತರ ನಾವೇನ್ ಮಾಡ್ಬೋದು, ಡಿಸೈನ್ ನ ಮಾಡ್ಕೊಂಡ್ಬಿಡ್ಬೋದು. ಈ ತರ ಹಲವಾರು ಇದನ್ನೇ ಸೇವ್ ಮಾಡ್ಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡ್ಬೋದು, ಸೇವ್ ನು ಕೂಡ ಮಾಡ್ಬೋದು. ಮತ್ತೆ ಇದರ ಒಳಗಡೆ ಮತ್ತೆ ಬೇರೆ ಬೇರೆ ಏನಾದ್ರು ಕ್ರಿಯೇಟ್ ಮಾಡ್ಬೇಕಾಗಿತ್ತು, ಕ್ರಿಯೇಟಿವಿಟಿ ಇತ್ತು ನಿಮ್ ಕಡೆ ಅಂದ್ರೆ ನೀವೇನ್ ಮಾಡ್ಬೋದು, ಕ್ರಿಯೇಟಿವಿಟಿನೂ ಕೂಡ ಮಾಡ್ಬೋದು. ಇದನ್ನೇ ಸೇವ್ ಮಾಡ್ಬೇಕಾಗಿದೆ ಅಂದ್ರೆ ಕೂಡ ನಾವೇನ್ ಮಾಡ್ಬೋದು, ಫೈಲ್ ಒಳಗೆ ಹೋಗಿ ಮಾಡಿರ್ತಕ್ಕಂಥ ಕೆಲಸ ಸೇವ್ ಆಗ್ಬೇಕಲ್ಲ, ಫಸ್ಟ್ ಟೈಮ್ ಮಾಡಿದ್ದೀವಿ. ನೋಡಿ, 5 ಲೇಯರ್ ಅನ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಲೇಯರ್ ಬೇಕಾಗಿಲ್ಲೋ ಆ ಲೇಯರ್ನ ಈ ತರ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡಿಲೀಟ್ ಅನ್ನೋ ಐಕಾನ್ ಬಾಕ್ಸ್ ಇರುತ್ತೆ, ನೀವು ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಲೇಯರ್ ಡಿಲೀಟ್ ಆಗ್ಬಿಡುತ್ತೆ. ಡಿಲೀಟ್ ಆಯ್ತು ಅಂದ್ರೆ ಅಲ್ಲಿ ಈ ತರ ಎಂಟಿ ಆಗ್ಬಿಡುತ್ತೆ, ಕಂಟ್ರೋಲ್ ಜಡ್ ವಾಪಸ್ ಬರುತ್ತೆ. ಕಂಟ್ರೋಲ್ ಜಡ್ ಕ್ಲಿಕ್ ಮಾಡಿದ್ರೆ ಗೊತ್ತಾಗ್ತಿದೆ ಆ ಲೇಯರ್ನ ಡಿಲೀಟು ಕೂಡ ಮಾಡ್ಬೋದು. ಮತ್ತೆ ಯಾವ ಲೇಯರ್ ಒಳಗೆ ಏನಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಈ ಕಣ್ಣನ್ನ ತೆಗೆದು ನೋಡ್ಬೋದು. ಇಲ್ಲಿ ನೋಡಿ, ನಾನು ಆಫ್ ಮಾಡ್ತಾ ಇದ್ದೀನಿ, ಈ ತರ ಹೋಗ್ತಾ ಇದೆ, ಬರ್ತಾ ಇದೆ, ಈ ತರ ನೋಡ್ಕೊಂಡ್ಬಿಡ್ಬೋದು ಯಾವ ಲೇಯರ್ ಒಳಗಡೆ ಏನಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಗೊತ್ತಾಗ್ತಿದೆ ಈ ವಿಡಿಯೋದೊಳಗೆ ಬೇಸಿಕ್ಲಿ ಸ್ವಲ್ಪ ಗೊತ್ತಾಗಿದೆ ಅನ್ಕೋತಾ ಇದ್ದೀನಿ. ಲೇಯರ್ಸ್ ಅನ್ನ ಯಾವ ತರ ಮೇಂಟೆನೆನ್ಸ್ ಮಾಡ್ಬೋದು, ಯಾವ ತರ ಪೇಂಟಿಂಗ್ ಅನ್ನ ಮಾಡ್ಬೋದು ಅನ್ನೋದನ್ನ ಇದರಲ್ಲಿ ಗೊತ್ತಾಗಿದೆ ಅನ್ಕೋತಾ ಇದ್ದೀನಿ. ಒಪಾಸಿಟಿ ಯಾವ ತರ ಚೇಂಜ್ ಮಾಡೋದು, ಮತ್ತೆ ಲೇಯರ್ಸ್ ಅನ್ನ ಕೆಳಗಡೆ ಮೇಲ್ಗಡೆ ಯಾವ ತರ
ತಂದ್ಕೋತಾ ಇದ್ದೀನಿ. ಇದೇ ತರ ಪ್ರತಿಯೊಂದು ಕ್ಲಾಸ್ ಅನ್ನ ನೋಡ್ತಾ ಹಾಗೆ ವಿಡಿಯೋನ ಮುಂದುವರಿಸ್ತಾ ಇರ್ತೀನಿ. ದಯವಿಟ್ಟು ಪ್ರತಿಯೊಂದು ವಿಡಿಯೋಸ್ಗಳನ್ನ ನೋಡಬೇಕಾಗಿತ್ತು ಆಗ್ಲಿಂದ ಹೇಳ್ಕೊಡ್ತಾ ಇದ್ದೀನಿ. ಏನ್ ಮಾಡ್ಬೇಕಾ, ಈ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊರೋ ಎಲ್ಲರೂ. ಸಬ್ಸ್ಕ್ರೈಬ್ ಮಾಡಿದ ನಂತರ ಬಾಜು ಒಂದು ಏನ್ ಬರ್ತದೆ, ಗಂಟಿ ಬರ್ತದೆ, ಅದಕ್ಕೂ ಬಾರಿಸಿ ಬಿಟ್ರಪ್ಪ ಅಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ನಿಮ್ ಫೋನ್ ಮೇಲೆ ಬರ್ತಾನೆ ಇರುತ್ತೆ. ಮನೇಲಿ ಕುತ್ಕೊಂಡು ಹಾಯಾಗಿ ಫ್ರೀಯಾಗಿ ಫೋಟೋಶಾಪ್ ಅನ್ನ ಕಲಿತಾ ಇರಿ. ಇದನ್ನೇ ಸೇವ್ ಮಾಡಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕಾಗಿದೆ, ಫೈಲ್ ಒಳಗೆ ಹೋಗಿ ನಾನು ಇಲ್ಲಿಂದ ಸೇವ್ ಆಜ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೇವ್ ಆಜ್ ಮೇಲೆ PSD ಅಂದ್ರೆ ಫೋಟೋಶಾಪ್ ಡಾಕ್ಯುಮೆಂಟ್ಸ್, ಇದನ್ನೇ ಕಂಟಿನ್ಯೂ. ಇವತ್ತು ಇಷ್ಟಕ್ಕೆ ಮುಗಿದಿದೆ, ಮತ್ತೆ ಇದರಲ್ಲಿ ನಾಳೆ ಏನಾದರೂ ಎಡಿಟ್ ಮಾಡಬೇಕಾಗಿತ್ತು ಅಂದ್ರೆ PSD ಇಟ್ಕೋಬೇಕು. ಇವತ್ತೆ ಫೈನಲ್ ಆಗಿದೆ, ಅದನ್ನ ನೋಡಬೇಕಾಗಿತ್ತು ಅಂದ್ರೆ JPG ಜಾಯಿಂಟ್ ಫೋಟೋಗ್ರಾಫಿ ಎಕ್ಸ್ಪೋರ್ಟ್ ಗ್ರೂಪ್ ಅಂತ ಹೇಳ್ತೀವಿ, JPG ಮಾಡ್ಕೊಂಡು ಡೆಸ್ಕ್ಟಾಪ್ ಮೇಲೆ ಸೆಲೆಕ್ಷನ್ ಮಾಡ್ಕೊಂಡು ಇದನ್ನ ಸೇವ್ ಅಂತ ಹೇಳಿಬಿಟ್ರೆ ಸಾಕು, ಸೇವ್ ಆಗಿಬಿಡುತ್ತೆ. ಇದನ್ನೇ ಕ್ಲೋಸ್ ಮಾಡ್ಕೊಂಡು ನೋಡಿ, ಇವಾಗ ಕ್ಲೋಸ್ ಮಾಡಿಬಿಡೋಣ. ನಾವು ಮಾಡಿರ್ತಕ್ಕಂಥ ಇಮೇಜ್ ಸೇವ್ ಆಗಿದೆಯಾ, ಇಲ್ಲಿಂದ ಓಪನ್ ಮಾಡೋಣ. ನಾನು ಮಾಡಿರ್ತಕ್ಕಂಥ ಈ ತರ ಫೋಟೋಶಾಪ್ ಒಳಗಡೆ ಪೇಂಟಿಂಗ್ ಓಪನ್ ಆಗಿದೆ, ಫಸ್ಟ್ ಟೈಮ್ ಮಾಡಿದ್ದೀನಿ ಈ ತರ ಆಗಿದೆ. ನೆಕ್ಸ್ಟ್ ಟೈಮ್ ಮತ್ತೆ ಇದಕ್ಕಿಂತ ಸ್ವಲ್ಪ ಚೆನ್ನಾಗಿ ಮಾಡೋಣ. ಥರ್ಡ್ ಈ ತರ, ಫೋರ್ತ್ ದಿನಾಲೂ ಈ ತರ ಎಡಿಟ್ ಮಾಡ್ತಾ ಮಾಡ್ತಾ ಹೋದಾಗ ಫುಲ್ ಪರ್ಫೆಕ್ಟ್ ಆಗಿಬಿಡ್ತೀರಿ. ದಯವಿಟ್ಟು ಪ್ರಾಕ್ಟೀಸ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ಈ ತರ ಹಲವಾರು ವಿಡಿಯೋಸ್ಗಳನ್ನ ಮಾಡಿ ಯೂಟ್ಯೂಬ್ ಒಳಗಡೆ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡಿ ಸಪೋರ್ಟ್ ಮಾಡ್ತಾರೆ. ವಿಡಿಯೋನ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ.